आ तीर्मान आधार मेले इवर ऐने केंद्र सरकार इवत राज्य बहुत चुनाव जनर मरण मे घोषणा अब कार्यरूप के बर या बजेट कार्यक्रम प्रारंभ आगद हणकिन रिजली प्रपोसल एप्रील मेले प्रारंभ आगे सरकार केंद्र सरकार ऐने बजेट मदाय इला अपर भद्रा इबू इला अपर कृष्णा रीतिया नीरवरी सौलभ्यली इला राज्य अभिवृद्धि के संबंध कार्यक्रम बजेटली घोषणा कार्यरूप के बरतक मुद्दा चुनाव नंतरवे या मार्च तिंगली चुनाव दिनांक घोषणे आदमे इमेंगे ये रीत घोषणे जन प्रतिनिध्य बेकागिरुव लॉन्ड्री बिजनेस शुरु माडि तिंगळिगे 3 लक्ष लाभ माड्तिदारे नीवु कलियबेका फ्रीडम आप अन्न ईगले डाउनलोड माडि कार्यक्रम जारी तरलिक्के आगोदिल्ल कोड आफ् कंडक्ट इरुत्तदे एल्लरू चुनावणेय ओंदु प्रचारदल्लि इरुत्तारे इदन्न नावु कोड्तेवे कोड्तेवे अंत हेळि घोषणे हेगे माडोदु 3 वर्ष केंद्र सरकार ई 3 वर्षदल्लि 8 वर्ष आडळित नडेसा इत्तु 8 वर्षदल्लि घोषणे माडदे इरतक्कंत ಈ ಕೇಂದ್ರ ಸರ್ಕಾರ ಈಗ ನಾಳೆ ಚುನಾವಣೆ ಹೋಗಲಿಕ್ಕೆ ಜನರನ್ನ ತಾತ್ಕಾಲಿಕವಾಗಿ ಮೆಚ್ಚಿಸಲಿಕ್ಕೆ ಘೋಷಣೆಗಳನ್ನು ಇಡಬಹುದು ಈಗ ಉದಾಹರಣೆಗೆ ಮನೆಗಳು ಬಿದ್ದೋದಾಗ ರಾಜ್ಯ ಸರ್ಕಾರ 5 ಲಕ್ಷ ರೂಪಾಯಿಗಳನ್ನು ಮನೆ ಕಟ್ಟಲಿಕ್ಕೆ ಕೊಡ್ತೀವಿ ಅಂದ್ರು 1 ಲಕ್ಷ ಕೋವಿಡ್ ಅನಾಹುತದಲ್ಲಿ ತೀರ್ಕೊಂಡಂತ ಕುಟುಂಬಗಳಿಗೆ ಕೊಡ್ತೀವಿ ಅಂದ್ರು ಕೋವಿಡ್ ವಾರಿಯರ್ಸ್ ಗೆ 30 ಲಕ್ಷ ಕೊಡ್ತೀವಿ ಅಂದ್ರು ಏನಾದರೂ ಕೊಟ್ರ ಇದು ಕಾಗದ ಪತ್ರಗಳಲ್ಲಿ ಇರುತ್ತದೆ ಕೇಂದ್ರ ಸರ್ಕಾರದ ನಡವಳಿಕೆ ನೋಡಿದ್ದೆ ನಾನು ಅದರಿಂದ ಈಗಿನ ಕೇಂದ್ರ ಸರ್ಕಾರದ ಇವತ್ತಿನ ಬಜೆಟ್ನ ಘೋಷಣೆಗಳು ನಿಮಗೆಲ್ಲರಿಗೂ ಗೊತ್ತಿದೆ ಮೊನ್ನೆ ಯಾವುದೋ ಪತ್ರಿಕೆಯಲ್ಲಿ ಬರೆದಿದ್ದೀರಿ ರೈಲ್ವೆ ಯೋಜನೆಗಳು 20-30 ವರ್ಷದ ಹಿಂದೆ ಪ್ರಾರಂಭ ಆದಂತದ್ದು ಆಮೇಲೆ ನಡೀತಾ ಇದೆ ಇವತ್ತು ಕೇಂದ್ರ ಸರ್ಕಾರದ ರಾಜ್ಯ ಸರ್ಕಾರದ ಒಂದು ಸಹಭಾಗಿತ್ವದಲ್ಲಿ 50% 50% ಏನಿದೆ ಲ್ಯಾಂಡ್ ಅಕ್ವಿಸಿಷನ್ ಪ್ರೋಸೆಸ್ಗಳಾಗಲಿಲ್ಲ ಹಣಕಾಸುಗಳನ್ನು ಹೊಂದಾಣಿಕೆ ಮಾಡಲಿಲ್ಲ ಆ ಕಾರ್ಯಕ್ರಮಗಳೆಲ್ಲ ಘೋಷಣೆಯಾಗಿ ಇನ್ನು ಉಳಿದಿದೆ 15-20 ವರ್ಷಗಳಾದರು ಅದರಿಂದ ಈಗಿನ ಬಜೆಟ್ನ ಯಾವುದೇ ರೀತಿಯ ಘೋಷಣೆಗಳು ಇದು ತಕ್ಷಣ ನಾಳೆ ಬೆಳಗ್ಗೆ ನಮ್ಮ ಜನತೆಗೆ ಅನುಕೂಲ ಆಗತಕ್ಕಂತದಲ್ಲ ಈಗ ನಾಳೆ ಬೆಳಗ್ಗೆ ಇವತ್ತು ಕೇಂದ್ರ ಸರ್ಕಾರ ಕರ್ನಾಟಕದಲ್ಲಿ ಚುನಾವಣೆಯಲ್ಲಿ ಬಿಜೆಪಿಯನ್ನು ಜನ ತಿರಸ್ಕಾರ ಮಾಡಿದ್ರೆ ಎಷ್ಟು ಮಟ್ಟಿಗೆ ಈಗಿನ ಬಜೆಟ್ನ ಹಣ ಘೋಷಣೆ ಮಾಡಿ ನಿಮಗೆ ಕರ್ನಾಟಕ ಕೊಡ್ತಾರೆ ಅಂತಕಂತದ್ದು ನಾವೇನು ಚರ್ಚೆ ಮಾಡಲಿಕ್ಕೆ ಆಗಲ್ಲ ಈಗ ಯಾಕೆಂದರೆ ಕೇಂದ್ರ ಸರ್ಕಾರದ ನೀತಿ ನೋಡಿದ್ದೀವಿ ನಾವು ಚುನಾವಣೆಗಳಾಗ್ತಕ್ಕಂಥ ಪ್ರದೇಶಗಳಿಗೆ ಹೋಗ್ತಾರೆ ಸಾವಿರಾರು ಕೋಟಿಯ ಘೋಷಣೆ ಮಾಡ್ತಾರೆ ಅದರ ಹಿಂದೆ ಮುಂದೆ ಏನೂ ಇಲ್ಲ ಯಾವುದೇ ಪ್ರಿಪರೇಷನ್ ಇರೋದಿಲ್ಲ ಚುನಾವಣೆ ಆದಮೇಲೆ ಜನ ಅದು ಮರೆತು ಹೋಗ್ತಾರೆ ಇದು ಕೇಂದ್ರ ಸರ್ಕಾರದ ಬಿಜೆಪಿಯ ನೀತಿ ಡಬಲ್ ಇನ್ ಸರ್ಕಾರದ ನೀತಿ ಅದರಿಂದ ಈಗಿನ ಕೇಂದ್ರ ಸರ್ಕಾರದ ಬಜೆಟ್ನಲ್ಲಿ ರಾಜ್ಯದ ಬಗ್ಗೆ ಅವರು ಏನೇ ಘೋಷಣೆ ಮಾಡಿದ್ರು ಆ ಕಾರ್ಯಕ್ರಮಗಳ ಬಗ್ಗೆ ನನಗೆ ನಂಬಿಕೆಗಳಿಲ್ಲ ಈ ಸರ್ಕಾರ ನಡೆಕೊಂಡಂತ ರೀತಿ ನೋಡಿದ್ರೆ ಅದರಿಂದ ಅದಕ್ಕೆ ನಾನು ಹೆಚ್ಚಿನ ಮಹತ್ವ ಕೊಡಲ್ಲ ಮುಂದಿನ ಚುನಾವಣೆ ಈಗಾಗಲೇ ಜನತೆ ಬಿಜೆಪಿನ ತಿರಸ್ಕಾರ ಮಾಡತಕ್ಕಂತ ನಿರ್ಧಾರ ಮಾಡಿಬಿಟ್ಟಿದ್ದಾರೆ ಅಂತ ಮುಂದೆ ಏನೇನಾಗುತ್ತೆ ನೋಡೋಣ ಸರ್ ಭದ್ರಾ ಮೇಲ್ದಂಡೆ ಗರಿಷ್ಠ 300 ಕೋಟಿ ಘೋಷಣೆ ಮಾಡಿದ್ದಾರೆ ಸರ್ ಘೋಷಣೆ ಮಾಡಿದ್ದಾರೆ ಇವೆಲ್ಲ ಇಂಪ್ಲಿಮೆಂಟ್ ಆಗಬೇಕಾದ್ರೆ ಮುಂದಿನ ಸರ್ಕಾರ ಬಂದ ಮೇಲೇನೆ ಅಲ್ಲಿವರೆಗೂ ಏನಾಗೋದಿಲ್ಲ ಇದು ಇವತ್ತು ಈಗ ಇವತ್ತು ಘೋಷಣೆ ಮಾಡೋರು ಕೇಂದ್ರ ಸರ್ಕಾರದ ಮುಂದೆ ಇದನ್ನ ನ್ಯಾಷನಲ್ ಪ್ರಾಜೆಕ್ಟ್ ಆಗಿ ಕೈಗೆತ್ತಿಕೊಳ್ಳಬೇಕು ಅಂತ ಹೇಳಿ ಯಾವ ವರ್ಷದಲ್ಲಿ ನಾವು ಕೇಂದ್ರ ಸರ್ಕಾರದ ಮುಂದೆ ಅರ್ಜಿ ಕೊಟ್ಟಿದ್ದೇವೆ ಈಗ ಚುನಾವಣಾ ವರ್ಷದಲ್ಲಿ ಇದನ್ನ ಘೋಷಣೆ ಮಾಡಿ ಇವತ್ತು ಎಷ್ಟು ಮಟ್ಟಿಗೆ ಕಾರ್ಯಕ್ರಮ ಇಂಪ್ಲಿಮೆಂಟ್ ಮಾಡ್ತೀರಿ ಇವತ್ತು ಘೋಷಣೆ ಮಾಡಿರತಕ್ಕಂತ ಮೂಗಿ ತುಪ್ಪ ಸರ್ವಕ್ಕೆ ಈ ಸರ್ಕಾರ ಇವತ್ತು ಘೋಷಣೆ ಮಾಡಿದ ಕೇಂದ್ರ ಸರ್ಕಾರ ಜನರ ಮರಳು ಮಾಡಲಿಕ್ಕೆ ಇವೆಲ್ಲ ಕಾರ್ಯಕ್ರಮ ಮುಂದೆ ಬರತಕ್ಕಂತ ಸರ್ಕಾರಗಳು ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಇವತ್ತಿನ ಇವರ ಘೋಷಣೆಗಳು ಅದಕ್ಕೆ ನಾನು ಹೇಳ್ತಕ್ಕಂತದ್ದು ಈ ಘೋಷಣೆಗಳು ಎಷ್ಟು ಮಟ್ಟಿಗೆ ಇಂಪ್ಲಿಮೆಂಟೇಷನ್ ಆಗತಕ್ಕಂತ ಒಂದು ದಿನಗಳನ್ನು ನಾವು ಕಾಣ್ತೀವಿ ಅನ್ನೋದನ್ನ ಮುಂದೆ ನೋಡೋಣ ಕರ್ನಾಟಕ ಬರಪೀಡಿತ ಪ್ರದೇಶನ ಘೋಷಣೆ ಮಾಡ್ಕೊಂಡು ಇದನ್ನ ಗುಟ್ಟಿಟ್ಟಿದ್ದಾರೆ ಸರ್ ನಾನು ಗುಟ್ಟಿಟ್ಟಿರೋದಕ್ಕೆ ಅಭಿನಂದಿಸ್ತೀನಿ ಅಟ್ಲೀಸ್ಟ್ ಈಗಲಾದರೂ ಕರ್ನಾಟಕ ಬರಪೀಡಿತ ಪ್ರದೇಶ ಅಂತ ಹೇಳಿ ಜ್ಞಾನೋದಯ ಆಗಿದೆಯಲ್ಲ ಕೇಂದ್ರ ಸರ್ಕಾರಕ್ಕೆ ಅದಕ್ಕೆ ನಾವು ಅಭಿನಂದನೆ ಸಲ್ಲಿಸೋಣ
ಆದರೆ ಇದು ಯಾವಾಗ ನಾವು ಇದು ನಿಜಕ್ಕೂ ಕಾರ್ಯಸಾಧುವಾಗ್ತದೆ ಇವರು ಕೊಟ್ಟಂತ ಘೋಷಣೆಗಳು ಜನತೆಗೆ ತಲುಪದಾಗ ಕಾಮಗಾರಿಗಳಿಗೆ ಹಣ ರಿಲೀಸ್ ಆಗಿ ನಿಗದಿತ ಅವಧಿಯಲ್ಲಿ ಕಾರ್ಯಕ್ರಮಗಳು ಮುಗಿಸಿದಾಗ ಆಗ ನಾವು ಇದರ ಬಗ್ಗೆ ಚರ್ಚೆ ಮಾಡಬಹುದು ಇವೆಲ್ಲ ಪ್ರಾರಂಭಿಕ ಅಂತ ಇವರು ಜನರಿಗೆ ಪ್ರತಿನಿತ್ಯ ಬೇಕಾಗಿರುವ ಲಾಂಡ್ರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 3 ಲಕ್ಷ ಲಾಭ ಮಾಡ್ತಿದ್ದಾರೆ ನೀವು ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ